ನಿಮ್ಗೆ ಹಿಂಗೆ ನೀವು ಮಾಡಿರೋದೇ ಒಂದು ಮೂರೋ ನಾಲ್ಕೋ ಫಿಲ್ಮ್ ಸರ್ ವಿತ್ ಮೈಕು, ಉದಯ ಗೀತಮು, ಪಯಣಗಳ ಮುಡಿಯೋದಿಲ್ಲ, ಈ ಥರ ಇನ್ನೊಂದು ಎರಡು ಮೂರು ಚಿತ್ರ ಆಗ್ಬೋದು. ಬಟ್ ಹಿಂಗೆ ಮೈಕ್ ಮುಖ ನನ್ನದು ಬ್ರ್ಯಾಂಡ್ ಆಯಿತು ಸರ್. ಅದು ನಮ್ಮ ಮೀಡಿಯಾ ಫ್ರೆಂಡ್ಸು ಇಟ್ಟ ಹೆಸರು, ಸಿಲ್ವರ್ ಜೂಬ್ಲಿ ಸ್ಟಾರ್ ಅಂತಲೂ ಅವರೇ ಮೀಡಿಯಾನವರೇ ಇಟ್ಟಿರೋದು, ನಾನು ಇಟ್ಕೊಂಡಿಲ್ಲ ಇದು ಯಾವುದನ್ನು. ಕಲೈ ಚೆಲ್ವನ್ ಅಂತೂ ಬಿರುದು ಇಟ್ಕೊಂಡಿದ್ದಾರೆ, ಅಂದರೆ ಮೀಡಿಯಾನವರು ಅವರು ಇವರು. ನಾನು ಅವ್ರನ್ನ ನೋಡೋಕ್ಕೆ ಶಾಕ್ ಆದೆ. ಅವರೇನು ರೆಫ್ರಿಜರೇಟ್ರಲ್ಲಿ ಇದ್ದು ಇವಾಗ ತಾನೇ ಆಚೆ ಬಂದಂಗಿತ್ತು. ಹಿ ಲುಕ್ ದ ಸೇಮ್. ಅವ್ರನ್ನ ನಾನು ಯಾವಾಗ ನೋಡಿದ್ದು ಇವಾಗಲೂ ಅವ್ರು ಹಂಗೆ ಇದ್ದಾರೆ. ಸರ್, ನೀವು ನಮ್ಮ ಕರ್ನಾಟಕದ ಆಸ್ತಿ, ನಮ್ಮ ಚಿತ್ರರಂಗದ ಆಸ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗಿದೆ ಸರ್. ನಾನು ಅವ್ರ ಸಿನಿಮಾ ನೋಡ್ತಾ ಇದ್ದೆ, ಒಂದಿನ ಅವ್ರ ಜೊತೆನೆ ಆ್ಯಕ್ಟ್ ಮಾಡ್ತೀನಿ ಅಂತ ನಾನು ಊಹೆ ಕೂಡ ಮಾಡ್ಕೊಂಡಿದ್ದಿಲ್ಲ. ಸೊ ಒಳ್ಳೇದೋ ಕೆಟ್ಟದೋ ನೀನು ನೋಡ್ಕೊಳಪ್ಪ ಅಂತ ಹೇಳಿ ಹೋಗೋದ್ರಿಂದ ಅರ್ಧ ತಲೆನೋವೆಲ್ಲ ದೇವರಿಗೆ, ನನಗಲ್ಲ. ಸೊ ನಾನು ಎಲ್ಲ ತಲೆನೋವನ್ನು ದೇವರಲ್ಲಿ ಹಾಕ್ಬಿಟ್ಟು ನಾನು ನಿಮ್ಮದೇ ಆಗಿರ್ತೀನಿ.